ಹಾಯ್ ಮಚಾಸ್ ಅಂಡ್ ಮಚೀಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ಏನು ಲಾಗ್ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಸೊ ಖಂಡಿತವಾಗ್ಲೂ ನಾವು ಯಾವುದೇ ಒಂದು ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡೋಕ್ಕಿಂತ ಮೊದಲು ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಲಾಗ್ನಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಮಿಸ್ ಮಾಡಿದೆ ಹಾಗೂ ಸ್ಕಿಪ್ ಮಾಡಿದೆ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗುತ್ತೆ. ಈ ಥರ ವಿಧಾನದಲ್ಲಿ ನೀವು ಮಾಡಿದ ಮೇಲೆ ನೀವು ವರಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಬೇಕು, ವರಮಹಾಲಕ್ಷ್ಮಿಗೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಯ ಮುಂಚೆ ನಾವು ಜ್ಯೇಷ್ಠ ಲಕ್ಷ್ಮಿಯನ್ನು ಪೂಜೆ ಮಾಡೋದು ಯಾವ ರೀತಿ, ಆ ಜ್ಯೇಷ್ಠ ಲಕ್ಷ್ಮಿಯನ್ನ ಆಕಾರ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿರುತ್ತೆ. ಸ್ಕಿಪ್ ಮಾಡದೆ ನೋಡಿ ಈ ವಿಡಿಯೋನ. ನಾನು ಯಾವ ರೀತಿ ಇದೆ, ಹೇಗಿದೆ ಎನ್ನೋದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಒಂದೊಂದು ಕಡೆಯಿಂದ ತೋರಿಸ್ಕೊತಾ ಹೋಗ್ತೀನಿ. ಜ್ಯೇಷ್ಠಲಕ್ಷ್ಮಿಗೆ ಯಾವುದೇ ಆಕಾರ ಇರೋದಿಲ್ಲ. ಸೊ ಜ್ಯೇಷ್ಠಲಕ್ಷ್ಮಿಯನ್ನು ಅರಿಶಿನ ಮತ್ತು ಕುಂಕುಮದಿಂದ ಅವಳ ಆಕಾರವನ್ನು ರೆಡಿ ಮಾಡಬೇಕು. ನಾನಿಲ್ಲಿ ಒಂದು ಬಕ್ಸೆಯಷ್ಟು ಕುಂಕುಮ, ಒಂದು ಬಕ್ಸೆಯಷ್ಟು ಅರಿಶಿನ ತೊಗೊಂಡಿದ್ದೀನಿ. ಈ ಅರಿಶಿನ ಮತ್ತು ಕುಂಕುಮವನ್ನು ತುಂಬಿದ ಲೋಟದ ನೀರಿನ ಮುಖಾಂತರವಾಗಿ ಅದನ್ನು ಕಲಸಬೇಕಾಗತ್ತೆ. ಸೊ ನಿಧಾನಕ್ಕೆ ನೀವು ಚಪಾತಿ ಹಿಟ್ಟನ್ನು ಹೆಂಗೆ ಕಲಿಸ್ತೀರಾ ಅದಕ್ಕೆ ಕ್ಲೀನಾಗಿ ಕಲಸ್ಕೊಳ್ಳಿ. ಎರಡು ಅರಿಶಿನ ಮತ್ತು ಕುಂಕುಮ ಎರಡೂ ಮಿಕ್ಸ್ಡಾಗಿ ಅಲ್ಲಿ ಒಂದು ಬೇರೆ ಕಲರ್ನಲ್ಲಿ ಕಾಣಿಸುತ್ತೆ ನೋಡಿ. ಈ ಥರ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಸ್ಕೊಂಡು ಕ್ಲೀನಾಗಿ ಅದು ಒಂದು ಹದ ಮಾಡ್ಕೋಬೇಕು. ಒಂದು ಹದ ಮಾಡಿಕೊಂಡು ನಿಮಗೆ ಯಾವ ರೂಪ ಬೇಕು ಆ ರೂಪದಲ್ಲಿ ಆ ಒಂದು ಜ್ಯೇಷ್ಠ ಲಕ್ಷ್ಮೀ ತಾಯಿನ ನಾವು ರೆಡಿ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಜ್ಯೇಷ್ಠ ಲಕ್ಷ್ಮಿ ತುಂಬ ಮುಗ್ಧೆ, ಅವಳಿಗೆ ಯಾವುದೇ ಆಕಾರ ಇರಲ್ಲ. ಸೊ ಆ ಆಕಾರನ ಸೃಷ್ಟಿ ಮಾಡೋದು ನಮ್ಮ ಕೆಲಸ. ಸೊ ಅದಕ್ಕೋಸ್ಕರ ತಾಯಿ ಜ್ಯೇಷ್ಠ ಲಕ್ಷ್ಮಿನ ನಾವು ಆರಾಮಾಗಿ ರೆಡಿಯೆಲ್ಲ ಮಾಡಾದಮೇಲೆ ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಜ್ಯೇಷ್ಠ ಲಕ್ಷ್ಮಿ ರೆಡಿ ಆಯಿತು ನೋಡಿ, ಅವಳದೊಂದು ಆಕಾರ ರೆಡಿ ಆಗ್ತಾ ಇದೆ. ಸೊ ಖಂಡಿತವಾಗಲೂ ಈ ಪ್ರಯತ್ನವನ್ನು ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಇದು ಅಡಚಿಲ್ದೇ ಇಲ್ಲಿ ನಾನು ಡೈರೆಕ್ಟಾಗಿ ತೋರಿಸಿದ್ದೀನಿ. ಓಕೆನಾ? ಈ ರೂಪದಲ್ಲಿ ಜ್ಯೇಷ್ಠ ಲಕ್ಷ್ಮಿಯನ್ನು ರೆಡಿ ಮಾಡಬೇಕು. ನಂತರ ಒಂದು ಮಂಟಪ ಇಡಬೇಕಾಗುತ್ತೆ ಅಥವಾ ಒಂದು ಮಣೆ ಇಟ್ಟು ಒಂದು ತಟ್ಟೆಗೆ ಒಂದು ಕೈ ಹಿಡಿಯಷ್ಟು ಅಕ್ಕಿನ ಅದಕ್ಕೆ ತುಂಬಿ ನಂತರ ನಾವೇನಪ್ಪ ಅಂದರೆ ಜ್ಯೇಷ್ಠಲಕ್ಷ್ಮಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ನಂತರ ಜ್ಯೇಷ್ಠಲಕ್ಷ್ಮಿಗೆ ಏನೇನು ಇಷ್ಟ, ನೈವೇದ್ಯಕ್ಕೆ ಬಂದು ಪುಳಿಯೋಗರೆ ತುಂಬ ಇಷ್ಟ ಜ್ಯೇಷ್ಠಲಕ್ಷ್ಮಿಗೆ. ಇದರ ಜೊತೆಗೆ ಬಂದು ಹಸಿರು ಗಾಜಿನ ಬಳೆ ಮತ್ತು ಹಸಿರು ಜಾಕೆಟು ಮತ್ತು ಜೊತೆಗೆ ಬಂದುಬಿಟ್ಟು ಹೂಗಳಿಂದ ಅಲಂಕರಿಸಿ ಮತ್ತು ಬಾಳೆಹಣ್ಣು ಗಂಧಕಡಿ ಕರ್ಪೂರ ಇದನ್ನೆಲ್ಲನೂ ನಾವು ಜೋಡಿಸಿ ಇಟ್ಕೋಬೇಕಾಗತ್ತೆ. ನಂತರ ಇಟ್ಕೊಂಡು ತಾಯಿಗೆ ನೆನೆಸ್ಕೊಂಡು ಒಂದೊಂದಾದಮೇಲೆ ಒಂದೊಂದು ಥರ ಪೂಜೆಗಳನ್ನ ನಾವು ಮಾಡಬೇಕಾಗತ್ತೆ. ಎಲ್ಲದರಿಂದ ಸಂತೃಪ್ತಳಾದಂತಹ ಜ್ಯೇಷ್ಠ ಮಾತೆ ಅಥವಾ ದರಿದ್ರಲಕ್ಷ್ಮಿ ಅಂತ ನೀವೇನು ಕರಿತೀರೋ ಅವಳು ನಮ್ಮ ಮನೆಯನ್ನು ಬಿಟ್ಟು ಬೇರೊಂದು ಮನೆಯಲ್ಲಿ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಬರುತ್ತೆ. ಖಂಡಿತವಾಗಲೂ ಜ್ಯೇಷ್ಠಲಕ್ಷ್ಮಿಯನ್ನು ಪೂಜೆ ಮಾಡಿದವ್ರಿಗೆಲ್ಲರಿಗೂ ಸಕಲ ಸಮೃದ್ಧಿ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ನಾವು ಎಷ್ಟು ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ ಹಾಗೆ ಜ್ಯೇಷ್ಠಲಕ್ಷ್ಮಿಯನ್ನು ಸಹ ಪೂಜೆ ಮಾಡಲೇಬೇಕು. ತಾಯಿಗೆ ಎಲ್ಲ ರೀತಿ ಅಲಂಕಾರ ಮಾಡಿ ನಾವು ಗಂಧದ ಕಡಿ ಕರ್ಪೂರವನ್ನು ಹಚ್ಚಿ ತಾಯಿಯನ್ನು ಆರಾಧಿಸಬೇಕು.
ನಂತರ ಜ್ಯೇಷ್ಠ ಲಕ್ಷ್ಮಿಯನ್ನು ನಾವು ಒಂದು ತುಂಬಿದ ಕೊಡದ ನೀರನ್ನ ತಗೊಂಡು ಅದನ್ನು ಹೊಸ್ಲಿಂದ ಆಚೆಗೆ ಇಡಬೇಕು. ಈ ರೀತಿ ನೋಡಿ, ತುಂಬದ ಕೊಡದ ನೀರನ್ನ ತಗೊಂಡು ಹೊಸ್ಲಿಂದ ಆಚೆಗೆ ಇಟ್ಟು ನಂತರ ಜ್ಯೇಷ್ಠ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಜ್ಯೇಷ್ಠ ಲಕ್ಷ್ಮಿಯನ್ನು ನಾವಿಲ್ಲಿ ತಂದು ಈ ನೀರಿನಲ್ಲಿ ಹಾಕಿ ಕರಗಿಸ್ಬೇಕಾಗತ್ತೆ. ಜ್ಯೇಷ್ಠ ಲಕ್ಷ್ಮಿಯಾಗಿ ನಾವು ತಂದಮೇಲೆ ಜ್ಯೇಷ್ಠ ಲಕ್ಷ್ಮಿಯನ್ನೇನಪ್ಪ ಅಂತೇಳಿದ್ರೆ ಆ ನೀರಿನಲ್ಲಿ ಹಾಕಿ ಕರಗಿಸಿದ ನಂತರ ಜ್ಯೇಷ್ಠ ಲಕ್ಷ್ಮಿಗೆ ನಾವು ಯಾವ್ಯಾವ್ದಿಟ್ಟು ಪೂಜೆ ಮಾಡಿದ್ವೋ ಅದನ್ನೆಲ್ಲನೂ ಒಂದು ಕವರ್ಗೆ ಹಾಕಿ ನಾವು ದೂರ ತಗೊಂಡೋಗಿ ಅದನ್ನು ಹಾಕಬೇಕು. ಎಲ್ಲಿ ಹಾಕಬೇಕು, ಏನು ಹಾಕಬೇಕು ಅಂತ ನೀವು ನೋಡ್ತಾ ಇರಿ. ಮೇನಾಗಿ ಏನಪ್ಪ ಅಂತೇಳಿದ್ರೆ ಅದಕ್ಕೆ ಇಟ್ಟಂತಹ ಪ್ರಸಾದ ಆಗಿರ್ಬೋದು, ಪುಳಿಯೋಗರೆ, ಮತ್ತು ಅದಕ್ಕೆ ಇಟ್ಟಂತಹ ಬಾಳೆಹಣ್ಣು ಮತ್ತು ಹೂಗಳು, ಜೊತೆಗೆ ಬಂದುಬಿಟ್ಟು ಅದಕ್ಕೆ ಇಟ್ಟಂತಹ ಒಂದು ಇದಾಗಿರ್ಬೋದು, ಏನು ಹಸಿರು ಜಾಕೆಟು, ಹಸಿರು ಬಳೆ, ಮತ್ತು ಕರಿಮಣಿ ಬಿಚ್ಚೋಲೆ, ಇದನ್ನೆಲ್ಲನೂ ಸಹ ಒಂದು ಕವರ್ನ ಕಟ್ಟಿ ಇದನ್ನು ಮತ್ತು ನಾವು ಏನು ಮುಳುಗಿಸ್ತೋ ಜ್ಯೇಷ್ಠ ಲಕ್ಷ್ಮಿಯನ್ನು ಅದನ್ನು ಎಕ್ಕದ ಗಿಡ, ಇಲ್ಲಿ ಒಂದು ನಾವು ಎಕ್ಕದ ಗಿಡನ ತಗೊಂಡೋಗಿ ಈ ಎಕ್ಕದ ಗಿಡದ ಹತ್ರ ನಾವು ಅದನ್ನು ಉಯ್ದುಬಿಟ್ಟು ತಿರುಗಿ ನೋಡದೆ ನಾವು ಮನೆಗೆ ಬರಬೇಕು. ಈ ಥರ ನಾವು ಮಾಡೋದ್ರಿಂದ ಆದಷ್ಟು ನಾವು ಏನಂತೇಳಿದ್ರೆ ಜ್ಯೇಷ್ಠ ಲಕ್ಷ್ಮಿಯನ್ನು ನಮ್ಮ ಮನೆಯಿಂದ ಕಳಿಸಿ ನಾವು ವರಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಬೋದು. ಇದರಿಂದ ಸ್ಥೈರ್ಯಸ್ವರ್ಯನೂ ಸಂಪಾದನೆ ಮಾಡ್ದಂಗೆ ಆಗುತ್ತೆ. ನೋಡಿ, ಇಲ್ಲಿ ನಾವು ತಗೊಂಡೋಗಿ ನಾವು ಉಪಯೋಗಿಸಿದಂತಹ ಜ್ಯೇಷ್ಠ ಲಕ್ಷ್ಮಿಗೆ ಎಲ್ಲ ವಸ್ತುವನ್ನು ತಗೊಂಡೋಗಿ ಎಕ್ಕದ ಗಿಡದ ಬುಡಕ್ಕೆ ಸುರಿದ್ಬಿಡಬೇಕು. ನಂತರ ಅದನ್ನಲ್ಲಿ ನಾವು ಕರಗಿಸಿದಂತಹ ಜ್ಯೇಷ್ಠ ಲಕ್ಷ್ಮಿಯ ಆಕಾರವನ್ನು ಅದರ ಒಳಗಡೆ ಸುರಿದು ಅದನ್ನು ನಾವು ತಿರುಗಿ ನೋಡ್ದೇ ನಮ್ಮ ಪಾಡ ನಾವು ಹೊರಟೋಗ್ಬಿಡ್ಬೇಕು. ಇದು ಒಂದು ವಾಡಿಕೆ. ಈ ರೀತಿ ಮಾಡೋದ್ರಿಂದ ನಿಮಗೆಲ್ಲ ರೀತಿಯಲ್ಲೂ ನೀವು ಏನು ಮಾಡಿದ್ದೀರಾ ಅದರ ಫಲ ನಿಮಗೆ ಡೈರೆಕ್ಟಾಗಿ ಸಿಕ್ಕೇ ಸಿಗುತ್ತೆ. ಉಯ್ದ ನಂತರ ತಿರುಗಿ ನೋಡ್ದೇ ನೀವು ನಿಮ್ಮ ಪಾಡಿಗೆ ನೀವು ಮನೆಗೆ ಹೋಗಿ ಕೈಕಲ್ಲ ಮುಖ ತೊಳ್ಕೊಳ್ಳಿ. ಕೆಲವರೆಲ್ಲ ಇತ್ತು ಅಂದರೆ ಕಾವಲಿಯಲ್ಲಿ ಅದನ್ನು ಕರಗಿಸ್ಬೋದು, ಯಾಕೆಂದರೆ ಕಾಲುವೆ ಇಲ್ಲ ಇದಿಲ್ಲ ಅಂದವರು ಏನು ಮಾಡ್ತಾರೆ, ಈ ಥರ ಮಾಡಿ ನಂತರ ನೀರನ್ನ ಅಥವಾ ಗಂಟಲವನ್ನು ತಗೊಂಡು ಬಂದು ಮನೆಗೆ ಪ್ರೋಷಣೆ ಮಾಡಿಸ್ಬೇಕು. ಈ ಥರ ಪ್ರೋಷಣೆ ಮಾಡೋದ್ರಿಂದ ಆದಷ್ಟು ಏನಪ್ಪ ಅಂತೇಳಿದ್ರೆ ನಮಗೆ ಇನ್ನೂ ವರಮಹಾಲಕ್ಷ್ಮಿಯನ್ನು ಕರೆಯೋದಕ್ಕೆ ಎಲ್ಲ ರೀತಿಯಲ್ಲೂ ನಾವು ಸಿದ್ಧಪಡಿಸಂದಾಗುತ್ತೆ. ನಂತರ ನಾವು ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡೋದು ಮತ್ತು ಜೊತೆಗೆ ಬಂದು ಪೂಜೆಗಳಿಗೆ ಮಾಡೋಕ್ಕಂಥ ಸಿದ್ಧತೆಗಳನ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಇನ್ಯಾವುದೇ ಅಡ್ಡಿ ಆತಂಕಗಳು ಇರೋದಿಲ್ಲ. ನೋಡಿದ್ರಲ್ಲ ಎಷ್ಟು ವಿಭಿನ್ನವಾಗಿದೆ ವರಮಹಾಲಕ್ಷ್ಮಿಯ ಒಂದು ಆಚರಣೆ. ಈ ವರಮಹಾಲಕ್ಷ್ಮಿಯ ಆಚರಣೆಯನ್ನು ನಾವು ಸಾಮಾನ್ಯವಾಗಿ ಕೈಗೆಟಕುವ ರೀತಿಯಲ್ಲಿ ಮಾಡ್ಬಿಡ್ತೀವಿ, ಇದು ತಪ್ಪು. ಇದಕ್ಕೆ ಆದಂಥ ಕೆಲವೊಂದು ನೀತಿ ನಿಯಮಗಳು, ರೀತಿ ನೀತಿಗಳು ಇರುತ್ತೆ. ಇದನ್ನೆಲ್ಲ ಅನುಸರಿಸಿದಾಗ ನಾವು ಪೂಜೆ ಮಾಡಿದ್ದು ಆ ಫಲ ನಮಗೆ ಖಂಡಿತ ದೊರಕುತ್ತೆ ಅಲ್ವಾ. ಯಾವಾಗಲೂ ಮನಸ್ಸಿದ್ರೆ ಮಾರ್ಗ, ಖಂಡಿತವಾಗಲೂ ನೀವೇನು ಅಂದ್ಕೊಂಡಿರ್ತೀರಾ ಅದು ಖಂಡಿತವಾಗಲೂ ರೀಚ್ ಆಗೇ ಆಗುತ್ತೆ. ನಿಧಾನವಾಗಲಿ ಪ್ರಧಾನವಾಗಿ ನಿಮ್ಮ ಕೈಗೆ ಸೇರೇ ಸೇರುತ್ತೆ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಫ್ರೆಂಡ್ಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲೈವ್ನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.